ਪਸੰਦ ਕਰਿਆ ਕਿ ਸੁਰਬ ਭਕਤੀ ਏ ਨੀ
ಸೇರಿದಂತಹ ಸುರಸ್ತೋಮವೆಲ್ಲ ನಿಮ್ಮ ಅಡಿದಾವರಗಳಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದೆ. ಅಂತಹ ಮಹಾನ್ ಯೋಗ್ಯತಾ ಸಂಪನ್ನರು ನೀವುಗಳಿದ್ದೀರಿ. ಅತ್ರಿಜನೆನ್ನುವಂತಹ ನೆಗಳತೆಗೆ ಭಾಜನನಾಗಿ ಲೋಕದಲ್ಲಿ ದುರ್ವಾಸ ಮಹಾಮುನಿ ಎಂದರೆ ಹೇಗೆ, ಏನು, ಎಷ್ಟು ಎನ್ನುವುದನ್ನು ಕಾಣಿಸಿಕೊಟ್ಟವರು ನೀವುಗಳಿದ್ದೀರಿ. ನಿಮ್ಮ ಮಹಿಮೆಯನ್ನು ಅರಿಯುವುದಕ್ಕೆ ಅಸಾಧ್ಯನಾದವನು ನಾನಲ್ಲ, ಹರತೇಜನು ನೀನಿದ್ದೀಯ. ಈ ಪ್ರಪಂಚವನ್ನೇ ಲಯ ಮಾಡುವಂತಹ ಲಯದಾಧಿಕಾರಿಯಾದಂತಹ ಪರಮೇಶ್ವರನಿಗೆ ಎಂತಹ ಯೋಗ್ಯತೆ ಇದೆಯೋ ಅಂತಹ ಯೋಗ್ಯತಾ ಸಂಪನ್ನನು ನೀನಿದ್ದೀಯ. ನೀನೊಮ್ಮೆ ಮುರಿದು ನಿಂದ ಎಂದಾದರೆ ಮೂರು ಜಗವನ್ನು ಕ್ಷಣದಲ್ಲಿ ನಾಶಗೊಳಿಸಬಲ್ಲ ಮಹಾನ್ ಶಕ್ತಿ ಸಂಪನ್ನನು ನೀವು. ಅಂತಹ ತೇಜಾಪುಂಜರಾದಂತಹ ನಿಮ್ಮ ಆಗಮನ ನಮಗೆ ಆಶ್ಚರ್ಯವನ್ನು ತಂದಿತು. ಬರುವುದು ದೊಡ್ಡ ವಿಶೇಷವಲ್ಲ, ಕಾರ್ಯ ಕಾರಣಗಳಿಲ್ಲದೆ ಯಾವ ಕಡೆಗೂ ಗಮಿಸುವವರು ನೀವುಗಳಲ್ಲ ಎನ್ನುವುದಲ್ಲವೇ ಅದರ ಅರ್ಥ. ಯಾವುದಾದರೂ ಘನವಾದಂತಹ ಉದ್ದೇಶವನ್ನು ಅಂತರಂಗದಲ್ಲಿ ಇರಿಸಿಕೊಂಡು ಆ ಕಡೆಗೆ ಗಮಿಸಬೇಕಾದಂತಹ ಸ್ವಸಾಮರ್ಥ್ಯವನ್ನು ಹೊಂದಿದವರಿದ್ದೀರಿ, ತಪೋಧನರಿದ್ದೀರಿ. ಸ್ವಾಮಿನ್ ಬಂದಂತಹ ನಿಮ್ಮನ್ನು ಆಧಾರಪೂರ್ವಕವಾಗಿ ಕರೆದಂದಿದ್ದೇನೆ, ಯಥಾಸನ ನಿಂತಿದ್ದೇನೆ, ಯಥೋಚಿತವಾದಂತಹ ಸತ್ಕಾರವನ್ನು ಮಾಡಿದ್ದೇನೆ. ಸಂತೋಷ ಸ್ವಾಮಿ ಪಾದಕ್ಕೆ ಪಾದ್ಯ ಅರ್ಘ್ಯ ಆಚಮನೀಯ, ಉದರಕ್ಕೆ ಬೇಕಾದಂತಹ ಮಧುಪರ್ಕಾರಿಗಳನ್ನು ಇಟ್ಟಿದ್ದೇನೆ. ಇದು ನಿಮಗೆ ಅವಶ್ಯಕತೆ ಉಂಟು ಅಂತ ಹೇಳಿ ಅಲ್ಲ, ಆದರೆ ಸತ್ಕರಿಸಬೇಕಾದದು. ಅತಿಥಿ ದೇವೋ ಭವ, ಸುರಪಾಲನಾಗಿದ್ದರು, ಮೂರು ಲೋಕಾಧೀಶನಾಗಿದ್ದರು, ಶಚಿಯ ಗಂಡನಾದ ಸಚೀಂದ್ರ, ಆದುದರಿಂದ ಗೃಹಸ್ಥ, ಗೃಹಸ್ಥನಾದವನು ತನ್ನ ಮನೆಗೆ ಆಗಮಿಸುವಂತಹ ಅತಿಥಿಯನ್ನು ಸತ್ಕರಿಸಬೇಕಾದದವನ ಆದ್ಯ ಕರ್ತವ್ಯ. ಅತಿಥಿ ದೇವೋ ಭವ, ದೇವರಿಗೆ ಸಮಾನನಾಗಿ ಕಾಣುತ್ತಾನೆ ಎನ್ನುವ ಕಾರಣಕ್ಕಾಗಿ ಅದಕ್ಕಿಂತಲೂ ಒಂದು ಹೆಚ್ಚಿನದ್ದು ಸ್ವಲ್ಪ ಭಯದಿಂದಲೇ ಸತ್ಕರಿಸಿ. ನಾವೆಲ್ಲ ಮೊದಲೆಲ್ಲ ಹೋದಲ್ಲಿ ಸ್ವಲ್ಪ ಭಯ ಹುಟ್ಟಿಸಿದ ಕಾರಣವೇ ನಾವು ಬಂದಾಗ ಎಲ್ರಿಗೂ ಹೆದರಿಕೆ ಆಗ್ತದೆ. ಹೌದು ಸ್ವಾಮಿ, ಒಂದು ಕಾಲದಲ್ಲಿ ನಿಮ್ಮ ಕೋಪಕ್ಕೆ ತುತ್ತಾದಂತಹ ನಾನು ಪಟ್ಟ ಬವಣೆ ಎಷ್ಟು ಅಂತ ನನಗೆ ಗೊತ್ತು. ಒಂದು ಕಾಲದಲ್ಲಿ ಸುಮಮಾಲಿಕೆಯನ್ನು ಹಿಡಿದುಕೊಂಡು ಬಂದವರು ನೀವುಗಳು, ನನಗೆ ಕೊಟ್ಟಾದಾಗ ನನಗೆ ಯಾಕೆ ಎಂಬುದಾಗಿ ನನ್ನ ಐರಾವತಕ್ಕೆ ಕೊಟ್ಟೆ. ತತ್ಪರಿಣಾಮವಾಗಿ ಅದು ತನ್ನ ಕಾಲಡಿಗೆ ಹಾಕಿ ಹೊಸಕ್ಕೆ ಹಾಕಿ ಸಿಟ್ಟುಕೊಂಡ ನೀವು ಶಾಪವನ್ನು ಕೊಟ್ಟವರು. ಹೂವನ್ನು ತಿರಸ್ಕರಿಸಿ ದೂರ ಸರಿದವರಿಗೆ ಏನಾಗ್ತದೆ ಅನ್ನೋದನ್ನು ನೆನಪಿಟ್ಟು ಪರಿಣಾಮದಲ್ಲಿ. ಆದರೆ ಏನು ಮಾಡೋಣ, ನೀವು ಕೊಟ್ಟು ಶಾಪವಲ್ಲ, ಅದೊಂದು ರೀತಿಯಿಂದ ಸುರನಾಥರಿಗೆ ವರ ಎನ್ನುವುದು ಮತ್ತೆ ನನಗೆ ಅರ್ಥವಾದು. ಆದ ಕಾರಣವಾಗಿ ಅಲ್ಲಿ ಸಮುದ್ರ ಮಥನ ನಡೆದು ಅತ್ಯುಮತನ ಕಾಲದಲ್ಲಿ ಸಕಲ ಸುವಸ್ತುಗಳನ್ನು ಮರಳಿ ಪಡೆದ ನಾವು ಜರಾಮರಣ ವರ್ಜಿತವಾದಂತಹ ಅಮೃತವನ್ನು ಪಡೆಯುವಂತಾಯಿತು. ಅದಕ್ಕೆಲ್ಲ ಕಾರಣವೇನು ಎಂದಾದರೆ ಮೂಗಿನ ತುದಿಯಲ್ಲಿ ಕೋಪವನ್ನು ಇರಿಸಿಕೊಂಡಂತಹ ಮಹಾಮುನಿಗಳಾದಂತಹ ನೀವುಗಳು. ಕಾರಣ ಸಿಟ್ಟು ನನಗೆ ಬರುವುದಿಲ್ಲ, ಯಾವುದನ್ನು ನೋಡಿ ನನಗೆ ಸಹಿಸಲಿಕ್ಕೆ ಆಗುವುದಿಲ್ವೋ ಅಲ್ಲಿ ಸಿಟ್ಟು ಬರ್ತಾರೆ. ಆದರೂ ಎಲ್ಲವನ್ನು ನೋಡಿ ಸಹಿಸಿಕೊಂಡು ಹೋಗುವ ಸ್ವಭಾವಕ್ಕೆ ಎಲ್ಲರೂ ಇರಬೇಕು. ಖಂಡಿಸುವ ಮತ್ತು ಮಂಡಿಸುವ ಎರಡು ಗುಣಗಳನ್ನು ಹೊಂದಿದವರು ತಾವುಗಳು. ಧನ್ಯನಾದೆ, ಕೃತಾರ್ಥನಾದೆ. ಅದೆಷ್ಟೋ ಮಹಾಮುನಿಗಳು ಈ ನಾಕಲೋಕಕ್ಕೆ ಶಕ್ತಿಯ ಮೂಲಕವಾಗಿ ಸಶರೀರವಾಗಿ ಆಗಮಿಸುವುದು ಹೊಸತೇನಲ್ಲ. ಆದರೆ ತಾವುಗಳು ಯಾವುದೇ ಉದ್ದೇಶವನ್ನು ಇರಿಸಿಕೊಳ್ಳದೆ ಇಲ್ಲಿಗೆ ಬರುವವರಲ್ಲ. ನಿಮ್ಮನ್ನು ಕಂಡು ಅಮರಲೋಕವು ಪರಮ ಪಾವನವಾಯಿತು. ಪುನೀತನಾದೆ, ಮಾಡಿದಂತಹ ಸತ್ಕಾರದಲ್ಲಿ ಆದರೋಪಚಾರಗಳಲ್ಲಿ ಎಲ್ಲಿನಿತಾದಂತಹ ಲೋಪ ದೋಷಗಳಿದ್ದರೆ ಹಂಸಕ್ಷೀರ ನ್ಯಾಯದಂತೆ ಮನ್ನಿಸಿ ನಮ್ಮನ್ನು ಅನುಗ್ರಹಿಸಬೇಕು.